ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ರಾಜಕೀಯ ಮತ್ತು ಸಿನಿಮಾ ಎರಡರಿಂದಲೂ ದೂರವೇ ಉಳಿದಿದ್ದಾರೆ. ಆದ್ರೆ ಈಗ ರಮ್ಯಾ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಒಂದು ಸಾಮಾನ್ಯ ಬೀದಿ ನಾಯಿ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ನಾಯಿ ಅಂದ್ರೆ ಅದೆಷ್ಟು ಪ್ರೀತಿ ಅನ್ನೋದು ಮತ್ತೆ ಮತ್ತೆ ಸುದ್ದಿ ಆಗ್ತಿರುತ್ತೆ. ಈ ಹಿಂದೆ ರಮ್ಯಾ ಜೊತೆಗೆ ಒಂದು ನಾಯಿ ಮರಿ ಇತ್ತು, ಅದರ ಹೆಸರು ಬ್ರ್ಯಾಂಡಿ ಅಂತ. ಅದನ್ನ ರಮ್ಯಾ ಅದೆಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಹಲವು ಕಾರ್ಯಕ್ರಮಗಳಲ್ಲಿ ಹೇಳಿಕೊಂಡಿದ್ರು. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಮ್ಯಾ ಜೋಡಿಯಾಗಿದ್ದ ಸಿನಿಮಾ ಲಕ್ಕಿಯ ಕತೆಗೆ ಕೂಡ ಲಕ್ಕಿ ಕ್ವೀನ್ ರಮ್ಯಾರ ಪ್ರಾಣಿ ಪ್ರೇಮವೇ ಪ್ರೇರಣೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸದ್ಯ ರಮ್ಯಾ ಟ್ವಿಟರ್ನಲ್ಲಿ ಬೀದಿ ನಾಯಿಗಾದ ಅನ್ಯಾಯದ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಜಯನಗರ ಮೊದಲನೇ ಬ್ಲಾಕ್ನಲ್ಲಿ ಆದಿಕೇಶವಲು ಮೊಮ್ಮಗ ಆದಿ ತಮ್ಮ ಐಷಾರಾಮಿ ಕಾರ್ನಲ್ಲಿ ಬಂದು ಬೀದಿ ನಾಯಿಯನ್ನ ಸಾಯಿಸಿದ್ದೇ ಇದಕ್ಕೆ ಕಾರಣ. ಇದರ ಬಗ್ಗೆ ಟ್ವೀಟ್ ಮಾಡಿರುವ ರಮ್ಯಾ ಇದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಹಾಗೆ ನೋಡಿದ್ರೆ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಆಕ್ಟಿವ್ ಇಲ್ಲ, ರಾಜಕೀಯ ಮತ್ತು ಸಿನಿಮಾ ಬಗ್ಗೆ ಯಾವುದೇ ರೀತಿಯ ಟ್ವೀಟ್ ಅಥವಾ ಪೋಸ್ಟ್ ಮಾಡ್ತಿಲ್ಲ. ಆದರೆ ಬೀದಿ ನಾಯಿಗಾದ ಅನ್ಯಾಯದ ವಿರುದ್ಧ ರಮ್ಯಾ ಧ್ವನಿ ಎತ್ತಿದ್ದಾರೆ. ಎರಡೆರಡು ಬಾರಿ ಟ್ವೀಟ್ ಮಾಡಿರೋ ರಮ್ಯಾ ಸರ್ಕಾರ ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಯಬಾರದು, ಸಂಬಂಧಪಟ್ಟ ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ರಮ್ಯಾ ಮಾತ್ರವಲ್ಲ, ನಟಿ ಐಂದ್ರಿತಾ ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇನ್ನು ಆದಿಕೇಶವಲು ಹೈ ಪ್ರೊಫೈಲ್ ವ್ಯಕ್ತಿಯಾಗಿದ್ದು ಈಗಾಗಲೇ ಕೇಸ್ ದಾಖಲಾದರೂ ಕೂಡ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎನ್ನುವ ಅನುಮಾನವನ್ನ ಪ್ರಾಣಿ ಪ್ರೇಮಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆದಿ ಕೋವಿಡ್ ಪಾಸಿಟಿವ್ ಇದೆ ಎನ್ನುವ ಕಾರಣ ಕೊಟ್ಟು ತಾತ್ಕಾಲಿಕ ವಿಚಾರಣೆಗೆ ತಪ್ಪಿಸಿಕೊಂಡಿದ್ದು ಸಾರ್ವಜನಿಕರಿಂದ ಮೂಕ ಪ್ರಾಣಿಯ ಬಲಿ ಪಡೆದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಕೇಳಿ ಬಂದಿದೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ರಾಜಕೀಯ ಮತ್ತು ಸಿನಿಮಾ ಎರಡರಿಂದಲೂ ದೂರವೇ ಉಳಿದಿದ್ದಾರೆ. ಆದ್ರೆ ಈಗ ರಮ್ಯಾ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಒಂದು ಸಾಮಾನ್ಯ ಬೀದಿ ನಾಯಿ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ನಾಯಿ ಅಂದ್ರೆ ಅದೆಷ್ಟು ಪ್ರೀತಿ ಅನ್ನೋದು ಮತ್ತೆ ಮತ್ತೆ ಸುದ್ದಿ ಆಗ್ತಿರುತ್ತೆ. ಈ ಹಿಂದೆ ರಮ್ಯಾ ಜೊತೆಗೆ ಒಂದು ನಾಯಿ ಮರಿ ಇತ್ತು, ಅದರ ಹೆಸರು ಬ್ರ್ಯಾಂಡಿ ಅಂತ. ಅದನ್ನ ರಮ್ಯಾ ಅದೆಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಹಲವು ಕಾರ್ಯಕ್ರಮಗಳಲ್ಲಿ ಹೇಳಿಕೊಂಡಿದ್ರು. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಮ್ಯಾ ಜೋಡಿಯಾಗಿದ್ದ ಸಿನಿಮಾ ಲಕ್ಕಿಯ ಕತೆಗೆ ಕೂಡ ಲಕ್ಕಿ ಕ್ವೀನ್ ರಮ್ಯಾರ ಪ್ರಾಣಿ ಪ್ರೇಮವೇ ಪ್ರೇರಣೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸದ್ಯ ರಮ್ಯಾ ಟ್ವಿಟರ್ನಲ್ಲಿ ಬೀದಿ ನಾಯಿಗಾದ ಅನ್ಯಾಯದ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಜಯನಗರ ಮೊದಲನೇ ಬ್ಲಾಕ್ನಲ್ಲಿ ಆದಿಕೇಶವಲು ಮೊಮ್ಮಗ ಆದಿ ತಮ್ಮ ಐಷಾರಾಮಿ ಕಾರ್ನಲ್ಲಿ ಬಂದು ಬೀದಿ ನಾಯಿಯನ್ನ ಸಾಯಿಸಿದ್ದೇ ಇದಕ್ಕೆ ಕಾರಣ. ಇದರ ಬಗ್ಗೆ ಟ್ವೀಟ್ ಮಾಡಿರುವ ರಮ್ಯಾ ಇದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಹಾಗೆ ನೋಡಿದ್ರೆ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಆಕ್ಟಿವ್ ಇಲ್ಲ, ರಾಜಕೀಯ ಮತ್ತು ಸಿನಿಮಾ ಬಗ್ಗೆ ಯಾವುದೇ ರೀತಿಯ ಟ್ವೀಟ್ ಅಥವಾ ಪೋಸ್ಟ್ ಮಾಡ್ತಿಲ್ಲ. ಆದ್ರೆ ಬೀದಿ ನಾಯಿಗಾದ ಅನ್ಯಾಯದ ವಿರುದ್ಧ ರಮ್ಯಾ ಧ್ವನಿ ಎತ್ತಿದ್ದಾರೆ. ಎರಡೆರಡು ಬಾರಿ ಟ್ವೀಟ್ ಮಾಡಿರೋ ರಮ್ಯಾ ಸರ್ಕಾರ ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಯಬಾರದು, ಸಂಬಂಧಪಟ್ಟ ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ರಮ್ಯಾ ಮಾತ್ರವಲ್ಲ, ನಟಿ ಐಂದ್ರಿತಾ ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇನ್ನು ಆದಿಕೇಶವಲು ಹೈ ಪ್ರೊಫೈಲ್ ವ್ಯಕ್ತಿಯಾಗಿದ್ದು ಈಗಾಗಲೇ ಕೇಸ್ ದಾಖಲಾದರೂ ಕೂಡ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎನ್ನುವ ಅನುಮಾನವನ್ನ ಪ್ರಾಣಿ ಪ್ರೇಮಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆದಿ ಕೋವಿಡ್ ಪಾಸಿಟಿವ್ ಇದೆ ಎನ್ನುವ ಕಾರಣ ಕೊಟ್ಟು ತಾತ್ಕಾಲಿಕ ವಿಚಾರಣೆಗೆ ತಪ್ಪಿಸಿಕೊಂಡಿದ್ದು ಸಾರ್ವಜನಿಕರಿಂದ ಮೂಕ ಪ್ರಾಣಿಯ ಬಲಿ ಪಡೆದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಕೇಳಿಬಂದಿದೆ.